ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಎಕಾನಮಿನಲ್ಲಿ ಕಾಂಪಿಟೇಟಿವ್ ಎಕ್ಸಾಮಿಗೆ ಕೇಳುವಂಥ ಟಾಪಿಕ್ಗಳಲ್ಲಿ ಇಂಪಾರ್ಟೆಂಟ್ ಆಗಿ ಎಫ್ ಡಿ ಐ ಕೂಡ ಒಂದು ಇಂಪಾರ್ಟೆಂಟ್ ಟಾಪಿಕ್ ಕವರ್ ಮಾಡ್ತಾರೆ. ಎಫ್ ಡಿ ಐ ಅಂತಂದ್ರೆ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್, ವಿದೇಶಿ ನೇರ ಹೂಡಿಕೆ ಅಂತ ಕರಿತೀವಿ, ಎಫ್ ಡಿ ಐ ಅಂತ ಕರಿತೀವಿ. ಇದು ಗಡಿ ಆಚೆಗಿನ, ಅಂದ್ರೆ ಒಂದು ದೇಶದ ಬಾರ್ಡರ್ ಏನಿರುತ್ತೆ ಅದರ ಹೊರಗಡೆಯಿಂದ ಹೂಡಿಕೆಯನ್ನು ಮಾಡುವಂತಹ ಒಂದು ವರ್ಗ, ಒಂದು ದೇಶದಿಂದ ಮತ್ತೊಂದು ದೇಶಕ್ಕೆ ಹೋಗಿ ಮಾಡುವಂಥದ್ದು. ಇದರಲ್ಲಿ ಒಂದು ದೇಶದಲ್ಲಿರುವಂತಹ ಆರ್ಥಿಕತೆಯಲ್ಲಿರುವಂತಹ ನಿವಾಸಿ, ಆರ್ಥಿಕತೆ ಅಂತಂದ್ರೆ ಒಂದು ದೇಶ ಇಲ್ಲಿರುವಂತ ನಿವಾಸಿ ಹೂಡಿಕೆದಾರರು ಏನಿದ್ದಾರೆ ಅವ್ರು ಮತ್ತೊಂದು ಆರ್ಥಿಕತೆಯಲ್ಲಿ ಇನ್ನೊಂದು ಎಕಾನಮಿಗೆ ಹೋಗಿ ಉದ್ಯಮದ ನಿವಾಸಿಗಳ ಮೇಲೆ ಶಾಶ್ವತವಾದ ಆಸಕ್ತಿ ತೋರಿಸೋದು ಮತ್ತು ಗಮನಾರ್ಹ ಮಟ್ಟದ ಪ್ರಭಾವವನ್ನು ಸ್ಥಾಪನೆ ಮಾಡುವಂಥದ್ದು ಈ ಮೂಲಕ ಉತ್ಪಾದನಾ ವಲಯದಲ್ಲಿ. ಇದನ್ನ ನಾವು ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅಂತ ಕರಿತೀವಿ, ನೇರವಾಗಿ ಮತ್ತೊಂದು ರಾಷ್ಟ್ರಕ್ಕೆ ಹೋಗಿ ಇನ್ವೆಸ್ಟ್ ಮಾಡುವಂಥದ್ದು. ಇಲ್ಲಿ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅಂದ್ರೆ ಎರಡು ರೀತಿ ಇರುತ್ತೆ ವಿಧಗಳು, ಒಂದು ಎರಡು ಎರಡು ವಿಧಗಳನ್ನಾಗಿ ನೋಡ್ಬೋದು. ಒಂದು ಹೋಮ್ ಕಂಟ್ರಿ, ಇನ್ನೊಂದು ಹೋಸ್ಟ್ ಕಂಟ್ರಿ. ಓಕೆ, ಹೋಮ್ ಕಂಟ್ರಿ ಅಂತಂದ್ರೆ ಈ ದೇಶದಿಂದ ತಗೊಂಡು ಹೋಗ್ತಾ ಇರೋದು, ಹೋಸ್ಟ್ ಕಂಟ್ರಿ ಅಂತಂದ್ರೆ ಯಾರು ಎಫ್ ಡಿ ಐಗೆ ಅವಕಾಶ ಮಾಡಿಕೊಡ್ತಾರೆ ಅವರು. ಈಗ ಮ್ಯಾನುಫ್ಯಾಕ್ಚರರ್ ಅಂತ ಒಬ್ಬ ಇರ್ತಾನೆ ಯಾವಾಗಲೂ, ಇವರು ಸಾಮಾನ್ಯವಾಗಿ ಹೂಡಿಕೆ ಮಾಡುವಂಥದ್ದು. ಇವ್ರು ಏನ್ ಮಾಡ್ತಾರೆ, ಈ ಮೂರು ವಿಧಗಳಲ್ಲಿ ಹೂಡಿಕೆಯನ್ನು ಮಾಡುವಂಥದ್ದು ಪದ್ಧತಿ ಇದೆ. ಮೂರು ವಿಧಗಳಿದ್ದಾವೆ ಹೂಡಿಕೆ ಮಾಡಲಿಕ್ಕೆ. ಇಲ್ಲಿ ಏನಾಗುತ್ತೆ, ಒಬ್ಬ ದೇಶದ ಪ್ರಜೆ ಅಥವಾ ಇನ್ವೆಸ್ಟರ್ ಬ್ಯಾಕ್ವರ್ಡ್ ವರ್ಟಿಕಲ್ ಎಫ್ ಡಿ ಅಂತ ಒಂದು ರೀತಿಯ ವಿಧದ ಎಫ್ ಡಿ ಅನ್ನು ತಗೊಂಡು ಹೋಗ್ತಾನೆ. ಇಲ್ಲಿ ಬ್ಯಾಕ್ವರ್ಡ್ ವರ್ಟಿಕಲ್ ಎಫ್ ಡಿ ಅಂತಂದ್ರೆ ಏನು, ರಾ ಮೆಟೀರಿಯಲ್ ಸಪ್ಲೈಯರ್ ಆಗಿ ಕೆಲಸ ಮಾಡೋದು ಆ ಕಂಟ್ರಿಗೆ ಹೋಗಿ. ಈಗ ಇದು ಯು ಎಸ್ ಎ, ಇದು ಭಾರತ. ಈಗ ಯು ಎಸ್ ಎ ಅವನು ಭಾರತಕ್ಕೆ ಬಂದು ಒಂದು ರಾ ಮೆಟೀರಿಯಲ್ ಸಪ್ಲೈಯರ್ ಆಗಿ, ರಾ ಮೆಟೀರಿಯಲ್ ಕಚ್ಚಾ ವಸ್ತುಗಳನ್ನ ಪೂರೈಕೆ ಮಾಡುವಂತಹ ವ್ಯವಹಾರದಲ್ಲಿ ತೊಡಗಿಸ್ಕೊಳ್ಳಿಕ್ಕೆ ಒಂದು ಉದ್ಯಮವನ್ನ ಸ್ಥಾಪನೆ ಮಾಡ್ತಾನೆ, ಅದನ್ನ ರಾ ಮೆಟೀರಿಯಲ್ ಸಪ್ಲೈಯರ್ ಅಂತ ಕರಿತೀವಿ. ಓಕೆ, ನೆಕ್ಸ್ಟ್ ಇನ್ನೊಂದು ಬಂದಾಗ ಹಾರಿಜಂಟಲ್ ಎಫ್ ಡಿ ಐ, ನೇರಾನೇರವಾಗಿ ಬಂದು ಮ್ಯಾನುಫ್ಯಾಕ್ಚರರ್ ತಯಾರಿಕಾ ವಲಯದಲ್ಲಿ ಕೆಲಸ ಮಾಡೋದಕ್ಕೋಸ್ಕರ ಹೂಡಿಕೆ ಮಾಡ್ತಾನಲ್ಲ, ಅದನ್ನ ಹಾರಿಜಂಟಲ್ ಎಫ್ ಡಿ ಐ ಅಂತ ಕರಿತೀವಿ. ಫಾರ್ವರ್ಡ್ ವರ್ಟಿಕಲ್ ಎಫ್ ಡಿ ಐ ಅಂತಂದ್ರೆ ವರ್ಟಿಕಲ್ ಎಫ್ ಡಿ ಐ ಅಂತಂದ್ರೆ ಮತ್ತೊಂದು ರಾಷ್ಟ್ರಕ್ಕೆ ಬಂದು ಡಿಸ್ಟ್ರಿಬ್ಯೂಟರ್ ಆಗಿ, ರಿಟೈಲರ್ ಆಗಿ. ಈಗ ಕೆ ಎಫ್ ಸಿ ಇದೆ, ಮೆಕ್ಡೊನಾಲ್ಡ್ ಇದೆ, ಇವರೆಲ್ಲ ಏನು ಅಮೆರಿಕದಿಂದ ಡೈರೆಕ್ಟ್ ಆಗಿ ಬಂದು ಡಿಸ್ಟ್ರಿಬ್ಯೂಟರ್, ರಿಟೈಲರ್ ಆಗಿ ಡಿಸ್ಟ್ರಿಬ್ಯೂಟರ್ ಆಗಿ ಒಂದು ಡಿಸ್ಟ್ರಿಬ್ಯೂಟರ್ ಬಿಸ್ನೆಸ್ ಅಲ್ಲಿ ಭಾಗವಹಿಸುವಂಥದ್ದನ್ನ ನಾವು ಮೂರನೇ ವಿಧದ ಎಫ್ ಡಿ ಐ ಹೂಡಿಕೆ ಅಂತ ಕರಿತೀವಿ. ಒಂದು ಬ್ಯಾಕ್ವರ್ಡ್ ವರ್ಟಿಕಲ್ಲು, ಇನ್ನೊಂದು ಫಾರ್ವರ್ಡ್ ವರ್ಟಿಕಲ್ಲು, ಇನ್ನೊಂದು ಹಾರಿಜಂಟಲ್ ವರ್ಟಿಕಲ್. ಈ ರೀತಿ ಮೂರು ವಿಧದಲ್ಲಿ ಎಫ್ ಡಿ ಐ ಅನ್ನು ಹೂಡಿಕೆ ಮಾಡಬಹುದು. ಈ ಎಫ್ ಡಿ ಐ ಏನಿದೆ, ಇದರಿಂದ ಏನ್ ಅನುಕೂಲ ಆಗುತ್ತೆ ಅಂದ್ರೆ, ನೀಡ್ ಏನು, ಯಾಕೆ ಎಫ್ ಡಿ ಐ ಆಗ್ಬೇಕು, ಒಂದು ದೇಶ ಮತ್ತೊಂದು ದೇಶಕ್ಕೆ ಹೋಗಿ ಎಫ್ ಡಿ ಐ ಅನ್ನ ಮಾಡುತ್ತೆ ಅಂತ ಹೇಳ್ತಾರೆ, ಯಾತಕ್ಕೋಸ್ಕರ ಎಫ್ ಡಿ ಐಗೆ ಅವಕಾಶ ಮಾಡಿಕೊಡ್ಬೇಕು, ಯಾಕೆ ಅವಶ್ಯಕತೆ ಇರುತ್ತೆ. ಒಂದು, ಟು ಡೆವಲಪ್ ಬೇಸಿಕ್ ಇಂಡಸ್ಟ್ರೀಸ್, ಮೂಲ ಕೈಗಾರಿಕೆಗಳನ್ನ ಅಭಿವೃದ್ಧಿ ಮಾಡಬೇಕು, ಮೂಲ ಸೌಕರ್ಯಗಳನ್ನ ಅಭಿವೃದ್ಧಿ ಮಾಡಬೇಕು, ಮತ್ತೆ ಶಾರ್ಟೇಜ್ ಆಫ್ ಫಾರಿನ್ ಎಕ್ಸ್ಚೇಂಜ್ ಏನಿರುತ್ತಲ್ಲ, ಒಂದು ವಿದೇಶಿ ವ್ಯಾಪಾರ ಮಾಡಬೇಕು ಅಂತಂದ್ರೆ ಅವರಿಗೆ ಹಣ ಬೇಕಿರುತ್ತೆ, ಫಾರಿನ್ ಎಕ್ಸ್ಚೇಂಜ್ ಮಾಡ್ಕೋಬೇಕಾಗಿರುತ್ತೆ, ವಿದೇಶಿ ವಿನಿಮಯ ಸಂಗ್ರಹ ಬೇಕಾಗಿರುತ್ತೆ, ಅದಕ್ಕೋಸ್ಕರ ಹೂಡಿಕೆ ಮಾಡಬಹುದು ಹೆಚ್ಚಳ ಮಾಡ್ಕೊಡೋದಕ್ಕೆ. ಆನಂತರ ಮೆನೇಜಿರಿಯಲ್ ಮತ್ತು ಎಂಟರ್ಪ್ರಿನಿಯಲ್ ಎಬಿಲಿಟಿ ಅಂದ್ರೆ ಉದ್ಯಮಶಾಹಿತ್ವದ ಕೆಪಾಸಿಟಿ ಸಾಮರ್ಥ್ಯವನ್ನು ಹೆಚ್ಚಿಗೆ ಮಾಡ್ಕೊಳ್ಳಿಕ್ಕೂ ಮಾಡ್ತಾರೆ, ಟೆಕ್ನಾಲಜಿ ಇಂಪ್ರೂವ್ಮೆಂಟ್ಗೋಸ್ಕರ ತಂತ್ರಜ್ಞಾನವನ್ನು ಅಭಿವೃದ್ಧಿಪಡಿಸಲಿಕ್ಕೂ ಮಾಡ್ತಾರೆ, ಆಮೇಲೆ ಎಕ್ಸ್ಪ್ಲಾಯ್ಟ್ ನ್ಯಾಚುರಲ್ ರಿಸೋರ್ಸ್, ಟು ಎಕ್ಸ್ಪ್ಲಾಯ್ಟ್ ನ್ಯಾಚುರಲ್ ರಿಸೋರ್ಸ್, ಇದು ನೆಗೆಟಿವ್ ಅವಶ್ಯಕತೆ. ಓಕೆ, ವಿದೇಶಿ ಹೂಡಿಕೆಗಳಿಗೆ ಅವಕಾಶ ಮಾಡಿಕೊಟ್ಟಾಗ ಈ ರೀತಿಯಾದಂತಹ ಸಾಧ್ಯತೆಗಳಿರುತ್ತೆ. ನೆಕ್ಸ್ಟ್, ಟು ಸೆಟಪ್ಸ್ ರಿಸ್ಕಿ ಅಂಡ್ ಕ್ಯಾಪಿಟಲ್ ಇಂಟೆನ್ಸಿವ್ ಪ್ರಾಜೆಕ್ಟ್ಸ್, ಬಂಡವಾಳ ಸಂಬಂಧಪಟ್ಟಂತಹ ಯೋಜನೆಗಳನ್ನು ಕೈಗೆತ್ಕೊಳ್ಳೋದಕ್ಕೆ ಎಫ್ ಡಿ ಐ ಬೇಕು. ನೆಕ್ಸ್ಟ್, ಟು ಇನ್ಕ್ರೀಸ್ ಎಂಪ್ಲಾಯ್ಮೆಂಟ್ ಅಪರ್ಚುನಿಟೀಸ್. ಇವೆಲ್ಲ ಪಾಸಿಟಿವ್ ಆಗಿದೆ, ಇದೊಂದು ನೆಗೆಟಿವ್. ನ್ಯಾಚುರಲ್ ರಿಸೋರ್ಸಸ್ಸು, ಅಲ್ಲಿನ ಆಯಾ ರಾಷ್ಟ್ರದ ಸಂಸ್ಕೃತಿ ಟ್ರೆಡಿಷನ್ ಅನ್ನು ಹಾಳು ಮಾಡುವಂಥದ್ದು, ಇದೆಲ್ಲ ನೆಗೆಟಿವ್ ಎಫೆಕ್ಟ್ಸ್ ಇದೆ ಎಫ್ ಡಿ ಐ ಇಂದ ಆಗುವಂಥದ್ದು. ಓಕೆ, ಈ ಎಫ್ ಡಿ ಐ ಫ್ಲೋ ಜಗತ್ತಿನಾದ್ಯಂತ ಬಹಳ ಪ್ರಚಲಿತ ಆಗಿರೋದ್ರಿಂದ ಬಹಳ ಪಾಪುಲರ್ ಇತ್ತೀಚಿನ ಯುಗದಲ್ಲಿ, ಹಾಗಾಗಿ ಈ ರೀತಿಯಾದ ಟ್ರೆಂಡ್ ಇದೆ, ಏರಿಕೆ ಆಗುತ್ತೆ ಇಳಿಕೆ ಆಗುತ್ತೆ. ಆದರೆ ಮುಂಚಿನ ಒಂದು 10 ವರ್ಷಕ್ಕೆ ಹೋಲಿಕೆ ಮಾಡಿದ್ರೆ ಇತ್ತೀಚೆಗೆ ಎಫ್ ಡಿ ಐನ ಪ್ರಮಾಣ ತುಂಬ ಇದೆ. ಓಕೆ, ಇದು ಗಮನಾರ್ಹವಾಗಿ ನೋಡಬಹುದಾದಂಥದ್ದು. ಗ್ಲೋಬಲ್ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಯಾವುದೋ ಒಂದು ಕಂಟ್ರಿಗಲ್ಲ, ಇಡೀ ಜಾಗತಿಕ ಮಟ್ಟದಲ್ಲಿ ಈ ರೀತಿ ಇದೆ ಟ್ರೆಂಡ್. ನೆಕ್ಸ್ಟ್, ಎಫ್ ಡಿ ಐ ರೂಟ್ಸ್ ಬಂದಾಗ, ಮಾರ್ಗಗಳು ಬಂದಾಗ ಎರಡು ಮಾರ್ಗಗಳಿದೆ, ಒಂದು ಆಟೋಮೆಟಿಕ್ ರೂಟ್, ಇನ್ನೊಂದು ಪ್ರಯರ್ ಪರ್ಮಿಷನ್ ರೂಟ್. ಆಟೋಮೆಟಿಕ್ ರೂಟ್ ಅಂತಂದ್ರೆ ನೇರವಾಗಿ ಬರೋದು, ಯಾವುದೇ ಜನರಲ್ ರೂಲ್ ಇರುತ್ತೆ ಇಲ್ಲಿ. ಇಲ್ಲಿ ನೋ ಪ್ರಿಯರ್ ಪರ್ಮಿಷನ್ ಅಂದ್ರೆ ಮತ್ತೆ ಹೊಸದಾಗಿ ಪರ್ಮಿಷನ್ ತಗೋಬೇಕು ಅಂತಿಲ್ಲ, ಆಲ್ರೆಡಿ ಸರ್ಕಾರ ಒಂದು ರೆಸೊಲ್ಯೂಷನ್ ಪಾಸ್ ಮಾಡ್ಬಿಟ್ಟಿರುತ್ತೆ ಇಷ್ಟಿಷ್ಟು ವಲಯಗಳಿಗೆ
ಇಷ್ಟಿಷ್ಟು ಹೂಡಿಕೆ ಮಾಡಲಿಕ್ಕೆ ಅವಕಾಶ ಇದೆ ಅಂತೇಳಿ ರೆಸೊಲ್ಯೂಷನ್ ಪಾಸ್ ಮಾಡಿಬಿಟ್ಟಿರುತ್ತೆ. ಮತ್ತೇನು ಪರ್ಮಿಷನ್ ತಗೋಬೇಕು ಅಂತಿಲ್ಲ, ಇನ್ಫಾರ್ಮ್ ಮಾಡಬೇಕು, ಇನ್ಫಾರ್ಮ್ RBI ರಿಸರ್ವ್ ಬ್ಯಾಂಕ್, ರಿಸರ್ವ್ ಬ್ಯಾಂಕಿಗೆ ಇನ್ಫಾರ್ಮ್ ಮಾಡೋದು. ವಿತ್ ಇನ್ 30 ಡೇಸ್ ಆಫ್ ಇನ್ಫ್ಲೋ ಸ್ಟಾರ್ಟ್ ಆಗುತ್ತೆ, 30 ದಿವಸದೊಳಗಡೆ ಇನ್ಫ್ಲೋ ಸ್ಟಾರ್ಟ್ ಆಗ್ಬಿಡುತ್ತೆ. ಓಕೆ, ಇಶ್ಯೂ ಆಫ್ ಶೇರ್ಸು ಕೂಡ ಸ್ಟಾರ್ಟ್ ಆಗುತ್ತೆ. ಇನ್ನೊಂದು ಪ್ರಿಯರ್ ಪರ್ಮಿಷನ್ ಏನಿದೆ, ಇದು ಮುಂಚೆ ಪರ್ಮಿಷನ್ ತಗೋಬೇಕು, ಬೈ ಎಕ್ಸೆಪ್ಷನ್ ಇದು ಪ್ರಿಯರ್ ಗವರ್ನಮೆಂಟ್ ಅಪ್ರೂವಲ್ ನೀಡೆಡ್, ಸರ್ಕಾರ ಇದಕ್ಕೆ ಒಪ್ಪಿಗೆ ಕೊಡಬೇಕು. ಆನಂತರ ಡಿಸಿಷನ್ನ 4 ರಿಂದ 6 ವಾರದಲ್ಲಿ ಡಿಸಿಷನ್ ತಗೊಂಡು ನಿರ್ಧಾರ ಮಾಡಿ ಹೇಳ್ತಾರೆ ಇದು ಸೂಕ್ತವೋ ಅಲ್ವೋ ಈ ವಲಯಕ್ಕೆ FDA ಕೊಡೋದು ಅಂತ. ಓಕೆ, ಇಲ್ಲಿ FDA ಏನಿದೆ, ಪ್ರೈವೇಟ್ ಲಿಮಿಟೆಡ್ ಕಂಪನಿಯಲ್ಲಿ, ಪ್ರೈವೇಟ್ ಲಿಮಿಟೆಡ್ ಕಂಪನಿಯಲ್ಲಿ, ಖಾಸಗಿ ಸಂಸ್ಥೆ ಇದೆಯಲ್ಲ ಪ್ರೈವೇಟ್ ಲಿಮಿಟೆಡ್ ಕಂಪನಿ, ಅಲ್ಲಿ ಯಾವ್ಯಾವ ರೀತಿ ಹೂಡಿಕೆಗಳಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ, ಒಂದು ಅಪ್ರೂವಲ್ ರೂಟು, ಇನ್ನೊಂದು ಆಟೋಮೆಟಿಕ್ ರೂಟು, ಇನ್ನೊಂದು FDA ಪ್ರೋಹಿಬಿಟೆಡ್. 3 ರೀತಿ ಇದೆ. ಅಂದ್ರೆ FDA ಪ್ರೋಹಿಬಿಟೆಡ್ ಅಂತಂದ್ರೆ ಕೆಲವೊಂದು ವಲಯಗಳಿಗೆ ಹೂಡಿಕೆ ಮಾಡೋ ಹಾಗೇ ಇಲ್ಲ ಅಂತ, ಕೃಷಿ ವಲಯ ಈಗ ಅದಕ್ಕೆ ಹೂಡಿಕೆ ಇಲ್ಲ. ಓಕೆ, ಪ್ರೋಹಿಬಿಟೆಡ್ ಇದು ಅಂದ್ರೆ ನಿಷೇಧ, FDA ನಿಷೇಧ ಮಾಡಿದ್ದಾರೆ. ನೆಕ್ಸ್ಟ್ ಆಟೋಮೆಟಿಕ್ ರೂಟ್ ಬಂದಾಗ ಅಲ್ಲಿ 100% FDA ಈಸ್ ಅಲೋಡ್, 100% ಕೊಡ್ತಾರೆ. ಓಕೆ, ಕೆಲವು ವಲಯಗಳಿಗೆ 100% FDA ಇದೆ. ಓಕೆ, ಸೊ ಇದನ್ನ ಆಟೋಮೆಟಿಕ್ ರೂಟ್ ಅಂತ ಕರೀತಾರೆ, ರಿಟೇಲ್ ಸೆಕ್ಟರ್ ಇದೆ. ನೆಕ್ಸ್ಟ್ ಅಪ್ರೂವಲ್ ರೂಟಿಗೆ ಬಂದಾಗ, ಅಪ್ರೂವಲ್ ರೂಟಿಗೆ ಇಲ್ಲಿ ಫಸ್ಟ್ FDA ಈಸ್ ಅಲೋಡ್ ಆಫ್ಟರ್ ಅಪ್ರೂವಲ್ ಆಫ್ ಫ್ರಮ್ FIPB. FIPB ಅಂತಂದ್ರೆ ಫಾರಿನ್ ಇನ್ವೆಸ್ಟ್ಮೆಂಟ್ ಪ್ರಮೋಷನ್ ಬೋರ್ಡ್ ಅಂತಾನೆ ಇದೆ, ಫಾರಿನ್ ಇನ್ವೆಸ್ಟ್ಮೆಂಟ್ ಪ್ರಮೋಷನ್ ಬೋರ್ಡ್ ಅಂತಾನೆ ಇದೆ. ಓಕೆ, ಈ ಬೋರ್ಡ್ನವ್ರು ಏನ್ ಮಾಡ್ತಾರೆ, ಪ್ರಾಜೆಕ್ಟ್ ನೋಡ್ಬಿಟ್ಟು ಅಪ್ರೂವಲ್ ಕೊಡ್ತಾರೆ ಈ FDI ಓಕೆ ಅಂತ. ಇನ್ ಸರ್ಟೈನ್ ಸೆಕ್ಟರ್ಸ್, ಕೆಲವೊಂದು ವಲಯಗಳಲ್ಲಿ, ವೈಲ್ ಎಕ್ಸೀಡಿಂಗ್ ದ ಸೆಕ್ಟರ್ಸ್ ಕ್ಯಾಪ್ ಆನ್ FDI. ಓಕೆ, ಈ ಮೂಲಕ FDI ಇನ್ ಕಂಪನಿ, ಒಂದು ಕಂಪನಿಗೆ FDI ಬರುತ್ತೆ. ಓಕೆ, ಸರಿ, ಈ ರೀತಿ ಪ್ರೈವೇಟ್ ಅಲ್ಲಿ ಮಾಡುವಂತ ಹೂಡಿಕೆ ಆಗಿರುತ್ತೆ ಇದು. ಇನ್ನೊಂದು ಸ್ವಲ್ಪ FDI ನ ಮಾರ್ಗಗಳನ್ನ ಗಮನಿಸಿದಾಗ ಯಾವ್ಯಾವ ರೀತಿ ಇರುತ್ತೆ, ಒಂದು ಆಟೋಮೆಟಿಕ್ ರೂಟ್ ನಲ್ಲಿ ಇಲ್ಲಿ ಪ್ರೇಯರ್ ಪರ್ಮಿಷನ್ ಏನಿಲ್ಲ, ಡೈರೆಕ್ಟ್ ಆಗಿ ಇನ್ವೆಸ್ಟ್ ಮಾಡಬಹುದು, ಅಪ್ಲಿಕೇಶನ್ ಹಾಕ್ಬೋದು, ಇನ್ವೆಸ್ಟ್ ಮಾಡಬಹುದು. ಇಲ್ಲಿ ಅಪ್ರೂವಲ್ ರೂಟ್ ಇದೆಯಲ್ಲ, ಇದು ಸ್ವಲ್ಪ ಪ್ರೋಸೆಸ್ ಇರುತ್ತೆ. ಏನ್ ಪ್ರೋಸೆಸ್, ಫಸ್ಟ್ ಆನ್ಲೈನ್ ಅಪ್ಲಿಕೇಶನ್ ಹಾಕ್ಬೇಕು. ಓಕೆ, ಇನ್ನೊಂದು ಮಾದರಿ ಏನಿದೆ, ಸಬ್ಮಿಷನ್ ಆಫ್ ಸಿಂಗಲ್ ಪ್ರಿಂಟೆಡ್ ಕಾಪಿ ಆಫ್ ಆನ್ಲೈನ್ ಅಪ್ಲಿಕೇಶನ್. ಆಮೇಲೆ ಫಸ್ಟ್ ಆನ್ಲೈನ್ ಅಪ್ಲಿಕೇಶನ್ ಹಾಕ್ತಾರೆ, ಈ ವಲಯಕ್ಕೆ ನಾವು ಹೂಡಿಕೆ ಮಾಡ್ಬೇಕು ಅಂತಿದ್ದೀವಿ, FDI ನ ಇಷ್ಟು ಕೋಟಿ ರೂಪಾಯಿ ಮಾಡ್ಬೇಕು ಅಂತಿದ್ದೀವಿ, ಇಷ್ಟು $ ಮಾಡ್ಬೇಕು ಅಂತಿದ್ದೀವಿ ಅಂತ ಹೇಳ್ತಾರೆ. ಎರಡನೇ ಸ್ಟೆಪ್ ಏನು, ಅಪ್ಲಿಕೇಶನ್ ನ ಸರ್ಕ್ಯುಲೇಟ್ ಮಾಡ್ತಾರೆ ಟು ಅದರ್ ಅಡ್ಮಿನಿಸ್ಟ್ರೇಟಿವ್ ಮಿನಿಸ್ಟರ್ಸ್, ಆಯಾ ವಲಯಕ್ಕೆ ಸಂಬಂಧಪಟ್ಟಿರುವಂತಹ ಮಿನಿಸ್ಟ್ರಿಗಳಿಗೆ, ಸಚಿವಾಲಯಗಳಿಗೆ ಸರ್ಕ್ಯುಲೇಟ್ ಆಗುತ್ತೆ. ಅದಾದ್ಮೇಲೆ ಏನಾಗುತ್ತೆ, 3ನೇ ಸ್ಟೆಪ್ ಅಲ್ಲಿ ಕಂಟಿನ್ಯೂಸ್ ಕಮ್ಯುನಿಕೇಶನ್ ಇಸ್ ಕೆಪ್ಟ್ ವಿತ್ ಅಪ್ಲಿಕೆಂಟ್ ಆನ್ ಎನಿ ಕ್ವೈರಿ ಫ್ರಮ್ ಅಡ್ಮಿನಿಸ್ಟ್ರೇಟಿವ್ ಮಿನಿಸ್ಟ್ರಿ. ಆ ಆಡಳಿತಾತ್ಮಕ ಸಚಿವಾಲಯ ಏನಿದೆ, ಪರ್ಟಿಕ್ಯುಲರ್ ಸಚಿವಾಲಯ, ಅವ್ರೇನ್ ಮಾಡ್ತಾರೆ, ಯಾರು ಅಪ್ಲಿಕೇಶನ್ ಹಾಕಿದ್ದಾರೆ ಅವ್ರ ಜೊತೆಗೆ ಟಚ್ ಅಲ್ಲಿ ಇರ್ತಾರೆ, ಅಂದ್ರೆ ವಿಚಾರಣೆ ಮಾಡೋದಕ್ಕೆ, ವಿಚಾರವನ್ನ ಜಾಸ್ತಿ ತಿಳ್ಕೊಳ್ಳಿಕ್ಕೆ, ಅಂದ್ರೆ ಅದನ್ನ ಪರಿಶೀಲನೆ ಮಾಡಲಿಕ್ಕೆ. ನೆಕ್ಸ್ಟ್ 4th ಸ್ಟೆಪ್ ಅಲ್ಲಿ ಏನ್ ಮಾಡ್ತಾರೆ, ದ ಅಪ್ಲಿಕೇಶನ್ ಪ್ರಪೋಸಲ್ ಈಸ್ ದೆನ್ ಡಿಸ್ಕಸ್ಡ್, ಆಮೇಲೆ ಡಿಸ್ಕಸ್ ಆಗುತ್ತೆ, ಚರ್ಚೆ ಮಾಡ್ತಾರೆ ಅದನ್ನ, ಆಮೇಲೆ ಡಿಸಿಷನ್ ಮಾಡ್ತಾರೆ. ಎಲ್ಲಿ ಡಿಸಿಷನ್ ಮಾಡ್ತಾರೆ, FIPB ಮೀಟಿಂಗ್ ಅಲ್ಲಿ. FIPB ಅಂತಂದ್ರೆ ಫಾರಿನ್ ಇನ್ವೆಸ್ಟ್ಮೆಂಟ್ ಪ್ರಮೋಷನ್ ಬೋರ್ಡ್, ಅವರ ಮೀಟಿಂಗ್ ನಲ್ಲಿ ಚರ್ಚೆ ಮಾಡಿ ನಿರ್ಧಾರ ತಗೊಂತಾರೆ. 5ನೇದೇನು, ಡಿಸಿಷನ್ ಇಸ್ ಕಮ್ಯುನಿಕೇಟೆಡ್ ಟು ದ ಅಪ್ಲಿಕೆಂಟ್. ನೋಡಪ್ಪ, ನಿಮಗೆ ನೀವು ಅಪ್ಲಿಕೇಶನ್ ಹಾಕಿದ್ರಿ, ನಿಮ್ಮ ವಲಯಕ್ಕೆ, ನಿಮ್ಮ ಆಸಕ್ತಿಗೆ ನಾವು ಸ್ಪಂದಿಸ್ತಾ ಇದ್ದೀವಿ, FDI ನ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತಿದ್ದೀವಿ ಅಂತೇಳಿ ಒಂದು ಅಪ್ರೂವಲ್ ಕೊಟ್ಬಿಡ್ತಾರೆ. ಓಕೆ, ನೆಕ್ಸ್ಟ್ ಇಂಟಿಮೇಷನ್ ಟು RBI. ಅದಾದ್ಮೇಲೆ ಇಂಟಿಮೇಷನ್ ಯಾರಿಗೆ, ಥ್ರೂ RBI. ಓಕೆ, RBI ಥ್ರೂ AD ಬ್ಯಾಂಕ್. ಓಕೆ, ಥ್ರೂ AD ಬ್ಯಾಂಕ್ ಅಪಾನ್ ರೆಸಿಪ್ಟ್ ಆಫ್ FDI. ಓಕೆ, ಇಂಟಿಮೇಷನ್ ಕೊಡ್ತಾರೆ, ಏನಂತ ಏನಂತ, RBI ಮೂಲಕ ಯಾವ ರೀತಿ ಹೇಳ್ತಾರೆ ಅಂದ್ರೆ, ಈ RBI ಅಡಿನಲ್ಲಿರುವಂತಹ ಕಮರ್ಷಿಯಲ್ ಬ್ಯಾಂಕ್ಸ್ ಇರ್ಬೋದು ಅಥವಾ ಪ್ರೈವೇಟ್ ಬ್ಯಾಂಕ್ಸ್ ಇರ್ಬೋದು, ಎಲ್ಲ ಈ ಆಥರೈಸ್ಡ್ ಬ್ಯಾಂಕ್ಸ್ ಅಂತ ಇರುತ್ತಲ್ಲ, ಎಲ್ಲಾ ಆಥರೈಸ್ಡ್ ಬ್ಯಾಂಕ್ಸ್, ಆ ಆಥರೈಸ್ಡ್ ಬ್ಯಾಂಕ್ಗಳು ಡೀಲ್ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ತಾರೆ, ಡೀಲ್ ಮಾಡೋದಕ್ಕೆ. ಅದಕ್ಕೆ ಇದನ್ನ AD, ಆಥರೈಸ್ಡ್ ಡೀಲರ್ ಅಂತ ಕರೀತಾರೆ. ಅಂದ್ರೆ ಬ್ಯಾಂಕಿನ ಮೂಲಕ ವ್ಯವಸ್ಥೆ ಮಾಡಿಕೊಡಿ ಅಂತೇಳಿ RBIಗೆ ಇಂಟಿಮೇಷನ್ ಕೊಡಲಾಗುತ್ತೆ. ಇಂಟಿಮೇಷನ್ ಟು RBI ಥ್ರೂ ಆಥರೈಸ್ಡ್ ಡೀಲರ್ ಬ್ಯಾಂಕ್. ಓಕೆ, ಅಪಾನ್ ರಿಸಿಪ್ಟ್ ಆಫ್ FDA ಈ ರೀತಿ ಅವಕಾಶ ಮಾಡಿಕೊಟ್ಟು ಅಪ್ರೂವಲ್ ರೂಟ್ ಅನ್ನ ಕ್ಲಿಯರ್ ಮಾಡ್ತಾರೆ, ನಂತರ FDA ಇನ್ವೆಸ್ಟ್ಮೆಂಟ್ ಆಗುತ್ತೆ.
ಈ ಎಫ್ ಡಿ ಇನ್ವೆಸ್ಟ್ಮೆಂಟ್ ಏನಿದೆ, ಇದು ಈ ರೀತಿಯಾಗಿ ವಿವಿಧ ರೀತಿಯಲ್ಲಿ ಹೂಡಿಕೆಯಾಗಿ ಬರುವಂಥದ್ದು. ಎಫ್ ಡಿ ಐ ಅಂತಂದ್ರೆ ಇದು ಫಾರಿನ್ ಇನ್ವೆಸ್ಟ್ಮೆಂಟ್ಸು. ಫಾರಿನ್ ಇನ್ವೆಸ್ಟ್ಮೆಂಟ್ಸ್ ಅಲ್ಲಿ ವಿವಿಧ ವಿಧಗಳಿದ್ದಾವೆ, ಅದರಲ್ಲಿ ಎಫ್ ಡಿ ಐ ಒಂದು ಭಾಗ ಅಷ್ಟೇ. ಓಕೆ, ಅದೇ ರೀತಿ ಫಾರಿನ್ ಪೋರ್ಟ್ಫೋಲಿಯೋ ಇನ್ವೆಸ್ಟ್ಮೆಂಟ್ ಇದೆ, ಅದೇ ರೀತಿ ಫಾರಿನ್ ವೆಂಚರ್ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಇದೆ, ಅದೇ ರೀತಿ ಇತರೆ ಇನ್ವೆಸ್ಟ್ಮೆಂಟ್ಸ್ ಗಳಿದ್ದಾವೆ, ಅದೇ ರೀತಿ ಇನ್ವೆಸ್ಟ್ಮೆಂಟ್ಸ್ ಆನ್ ನಾನ್ ರೀಪ್ಯಾಟ್ರಿಯಬಲ್ ಬೇಸಿಸ್ ಅಂತ ಕರೀತಾರೆ. ಈ ರೀತಿ ವಿವಿಧ ವಿಧಗಳಲ್ಲಿ ವಿದೇಶಿ ಹೂಡಿಕೆಗಳನ್ನ ಮಾಡಲಾಗುತ್ತೆ. ಓಕೆ, ಒಂದೇ ನೋಡೋಣ, ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಇದು ಒಂದನೇದು. ಏನ್ ಹೇಳ್ತಾ ಇದು, ಕಂಪ್ನಿ ಮೇಲೆ ಇನ್ವೆಸ್ಟ್ ಮಾಡೋದು. ಓಕೆ, ಇಲ್ಲ ಅಂತಂದ್ರೆ ಲಿಮಿಟೆಡ್ ಲಯಾಬಿಲಿಟಿ ಪಾರ್ಟ್ನರ್ಶಿಪ್, ಪಾರ್ಟ್ನರ್ಶಿಪ್ ಮೇಲೆ ಹೂಡಿಕೆ ಮಾಡುವಂಥದ್ದು. ಲಿಮಿಟೆಡ್ ಲಯಾಬಿಲಿಟಿ ಪಾರ್ಟ್ನರ್ಶಿಪ್ ಇಲ್ಲ ಕಂಪ್ನಿ ಮೇಲೆ ಹೂಡಿಕೆ ಮಾಡೋದು, ಎರಡು ತರ. ಈ ಎರಡೂ ಕಡೆ ಹೂಡಿಕೆ ಮಾಡಿದ್ರು ಆಟೋಮೆಟಿಕ್ ರೂಟ್ ಇರುತ್ತೆ, ಅಪ್ರೂವಲ್ ರೂಟ್ ಇರುತ್ತೆ. ಓಕೆ, ಆಟೋಮೆಟಿಕ್ ರೂಟು ಅಪ್ರೂವಲ್ ರೂಟ್ ಎರಡು ಕೂಡ ಇರುತ್ತೆ. ಈ ಆಟೋಮೆಟಿಕ್ ಅಪ್ರೂವಲ್ ರೂಟ್ ತಗೊಂಡಾಗ ಹೇಗೆ ಮಾಡುವಂಥದ್ದು, ಪರ್ಸನ್ ಯಾರು ಮಾಡುವಂಥದ್ದು ಇದನ್ನ, ಪರ್ಸನ್ ರಿಸೈಡಿಂಗ್ ಔಟ್ಸೈಡ್ ಇಂಡಿಯಾ, ಭಾರತದಿಂದ ಹೊರಗಡೆ ಇರುವಂತಹ ನಿವಾಸಿ ಆಗಿರುವಂತಹ ವ್ಯಕ್ತಿ ಈ ಮೂಲಕ ಇನ್ವೆಸ್ಟ್ ಮಾಡ್ಕೊಂಡು ಕಂಪ್ನಿಗೆ ಬರ್ಬೋದು, ಕಂಪ್ನಿಗೆ ಇನ್ವೆಸ್ಟ್ ಮಾಡ್ಬೋದು. ಅದೇ ರೀತಿ ಸೇಮ್ ರೂಟು ಎಲ್ ಎಲ್ ಪಿಗೂ, ಲಿಮಿಟೆಡ್ ಲಯಾಬಿಲಿಟಿ ಪಾರ್ಟ್ನರ್ಶಿಪ್ ಮೂಲಕ ಆಟೋಮೆಟಿಕ್ ರೂಟ್ ಮಾಡ್ಬೋದು, ಅಪ್ರೂವಲ್ ರೂಟ್ ಮಾಡ್ಬೋದು, ಅನಂತರ ಪರ್ಸನ್ ರಿಸೈಡಿಂಗ್ ಔಟ್ಸೈಡ್ ಇಂಡಿಯಾ ಈ ಮೂಲಕನೂ ಹೂಡಿಕೆಯನ್ನ ಮಾಡ್ಬೋದಾಗಿರುತ್ತೆ. ನೆಕ್ಸ್ಟ್ ಫಾರಿನ್ ಪೋರ್ಟ್ಫೋಲಿಯೋ ಇನ್ವೆಸ್ಟ್ಮೆಂಟ್ಸ್. ಪೋರ್ಟ್ಫೋಲಿಯೋ ಇನ್ವೆಸ್ಟ್ಮೆಂಟ್ಸ್ ಅಲ್ಲಿ ಬಂದಾಗ ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟ್ಮೆಂಟ್ಸ್ ಒಂದು, ಇನ್ಸ್ಟಿಟ್ಯೂಷನಲ್ ಸಾಂಸ್ಥಿಕ ಹೂಡಿಕೆ ಅಂತ ಕರೀತಾರೆ, ಸಾಂಸ್ಥಿಕ ಹೂಡಿಕೆಗಳು, ವಿದೇಶಿ ಸಾಂಸ್ಥಿಕ ಹೂಡಿಕೆಗಳು ಅಂತ ಕರೀತಾರೆ. ಓಕೆ, ನೆಕ್ಸ್ಟ್ ಕ್ವಾಲಿಫೈಡ್ ಫಾರಿನ್ ಇನ್ವೆಸ್ಟರ್ಸ್, ಈ ಮೂಲಕನೂ ಹೂಡಿಕೆ ಮಾಡುವಂಥದ್ದು, ಕ್ವಾಲಿಫೈಡ್ ಫಾರಿನ್ ಇನ್ವೆಸ್ಟರ್ಸ್. ನೆಕ್ಸ್ಟ್ ರಿಜಿಸ್ಟರ್ಡ್ ಫಾರಿನ್ ಪೋರ್ಟ್ಫೋಲಿಯೋ ಇನ್ವೆಸ್ಟರ್ಸ್, RFPI, ರಿಜಿಸ್ಟರ್ಡ್ ಫಾರಿನ್ ಪೋರ್ಟ್ಫೋಲಿಯೋ ಇನ್ವೆಸ್ಟರ್ಸ್, ಇವರುಗಳ ಮೂಲಕ ಹೂಡಿಕೆ ಮಾಡಲಾಗುತ್ತೆ FPIನ, ಫಾರಿನ್ ಪೋರ್ಟ್ಫೋಲಿಯೋ ಇನ್ವೆಸ್ಟ್ಮೆಂಟ್ಸ್ನ. ಅದೇ ರೀತಿ ಇನ್ನೊಂದು ಭಾಗ ನೋಡಿದಾಗ NRIಗಳು ಇನ್ವೆಸ್ಟ್ ಮಾಡ್ತಾರೆ, ನಾನ್ ರೆಸಿಡೆಂಟ್ ಇಂಡಿಯನ್ಸ್. ಓಕೆ, PIOs ಇನ್ವೆಸ್ಟ್ ಮಾಡ್ತಾರೆ, ಪರ್ಸನ್ ಆಫ್ ಇಂಡಿಯನ್ ಒರಿಜಿನ್ಸ್, ಭಾರತದಲ್ಲೇ ಹುಟ್ಟಿ ಇದ್ದಂಥವ್ರು ವಿದೇಶಕ್ಕೆ ಹೋಗಿ ಸೆಟ್ಲ್ ಆಗ್ಬಿಟ್ಟಿರ್ತಾರೆ, ಅವ್ರು ಇನ್ವೆಸ್ಟ್ ಮಾಡೋದು FPI ಒಳಗಡೆ ಸೇರ್ಕೊಳ್ಳುತ್ತೆ, PIOs ಅಂತ ಕರೀತಾರೆ, ಪರ್ಸನ್ ವಿತ್ ಇಂಡಿಯನ್ ಒರಿಜಿನ್ ಅಂತ. ನೆಕ್ಸ್ಟ್ ಫಾರಿನ್ ವೆಂಚರ್ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ಸ್, ವೆಂಚರ್ ಕ್ಯಾಪಿಟಲ್ ಮೇಲೆ ಇನ್ವೆಸ್ಟ್ ಮಾಡುವಂಥದ್ದು ಇದೆ, ಯಾವುದ್ರ ಮೂಲಕ, ಥ್ರೂ ಸೆಬಿ ರಿಜಿಸ್ಟರ್ಡ್, ಥ್ರೂ ಸೆಬಿ ರಿಜಿಸ್ಟರ್ಡ್ ಫಾರಿನ್ ವೆಂಚರ್ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ಸ್, ಇನ್ವೆಸ್ಟ್ಮೆಂಟ್ಸ್ ಮೂಲಕ ಫಾರಿನ್ ವೆಂಚರ್ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ಸ್, ಯಾರಡಿನಲ್ಲಿ, ಸೆಬಿಯ ಅಡಿಯಲ್ಲಿ. ಓಕೆ, ಇದರಲ್ಲಿ ವೆಂಚರ್ ಕ್ಯಾಪಿಟಲ್ ಫಂಡ್ಸ್ ಅಂತ ಕರಿತೀವಿ, ಯಾವ್ದ್ಯಾವ್ದ್ರ ಮೇಲೆ ಇನ್ವೆಸ್ಟ್ ಮಾಡ್ತಾರೆ ಇವರು, ವೆಂಚರ್ ಕ್ಯಾಪಿಟಲ್ ಫಂಡ್, VCFs ಅಂತ ಕರೀತಾರೆ, ವೆಂಚರ್ ಕ್ಯಾಪಿಟಲ್ ಫಂಡ್ ಅಂತ ಕರೀತಾರೆ. ನೆಕ್ಸ್ಟ್ ಇಂಡಿಯನ್ ವೆಂಚರ್ ಕ್ಯಾಪಿಟಲ್ ಅಂಡರ್ಟೇಕಿಂಗ್ಸ್ ಅಂತ ಕರೀತಾರೆ, ಇಂಡಿಯನ್ ವೆಂಚರ್ ಕ್ಯಾಪಿಟಲ್ ಅಂಡರ್ಟೇಕಿಂಗ್ಸ್ ಅಂತ, ಇದ್ರ ಮೇಲೆ ಇನ್ವೆಸ್ಟ್ ಮಾಡ್ಬೋದು. ನೆಕ್ಸ್ಟ್ ಇತರೆ ಇನ್ವೆಸ್ಟ್ಮೆಂಟ್ಸ್ಗಳು ಅಂದ್ರೆ ಗವರ್ನಮೆಂಟ್ ಸೆಕ್ಯೂರಿಟೀಸ್ ಮೇಲೆ, ಸರ್ಕಾರಿ ಭದ್ರತೆಗಳು, NCDs ಅಂತ ಕರೀತಾರೆ, NCDs ಅಂದ್ರೆ ನಾನ್ ಕನ್ವರ್ಟಬಲ್ ಡಿಬೆಂಚರ್ಗಳ ಮೇಲೆ ಇನ್ವೆಸ್ಟ್ ಮಾಡುವಂಥದ್ದು. ಓಕೆ, ಅದು ಯಾವ್ದ್ಯಾವ್ದ್ರ ಮೇಲೆ ಹೇಗೆ, ಅದರಲ್ಲೂ ಕೂಡ ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಮಾಡ್ತಾರೆ, ಕ್ವಾಲಿಫೈಡ್ ಫಾರಿನ್ ಇನ್ವೆಸ್ಟರ್ಸ್ ಮಾಡ್ತಾರೆ. ಓಕೆ, ನೆಕ್ಸ್ಟ್ ಫಾರಿನ್ ವೆಂಚರ್ ಕ್ಯಾಪಿಟಲ್ ಇನ್ವೆಸ್ಟರ್ಸ್, ಇವುಗಳ ಮೇಲೆ ಮಾಡಲಾಗುತ್ತೆ. ನೆಕ್ಸ್ಟ್ ನಾನ್ ರೆಸಿಡೆಂಟ್ ಇಂಡಿಯನ್ಸು ಕೂಡ ಮಾಡ್ತಾರೆ, ಪರ್ಸನ್ ವಿತ್ ಇಂಡಿಯನ್ ಒರಿಜಿನ್ಸ್, ಇವರೆಲ್ಲರೂ ಸೇರ್ಕೊಂಡು ಇದ್ರ ಮೇಲೆ ಇನ್ವೆಸ್ಟ್ ಮಾಡುವಂಥ ಅವಕಾಶಗಳಿರುತ್ತೆ. ನೆಕ್ಸ್ಟ್ ಇನ್ವೆಸ್ಟ್ಮೆಂಟ್ಸ್ ಆನ್ ನಾನ್ ರೀಪ್ಯಾಟ್ರಿಯಬಲ್ ಬೇಸಿಸ್, ನಾನ್ ರೀಪ್ಯಾಟ್ರಿಯಬಲ್ ಬೇಸಿಸ್ ಮೇಲೆ ಮಾಡುವಂಥ ಇನ್ವೆಸ್ಟ್ಮೆಂಟ್ ಅಂತ ಏನು ಕರಿತೀವಿ, ಅದರಲ್ಲಿ NRIಗಳು ಮತ್ತು PIOs, ಪರ್ಸನ್ ವಿತ್ ಇಂಡಿಯನ್ ಒರಿಜಿನ್ಸ್ ಮತ್ತೆ ನಾನ್ ರೆಸಿಡೆಂಟ್ ಇಂಡಿಯನ್ಸ್, ಇವರುಗಳು ಮಾಡುವಂಥ ಹೂಡಿಕೆ ಆಗಿರುತ್ತೆ. ಓಕೆ, ಈ ರೀತಿ ಹೂಡಿಕೆ ವಿಧಗಳನ್ನ ಗಮನಿಸ್ಬೋದು, ವಿದೇಶಿ ಹೂಡಿಕೆಗಳನ್ನ. ಸೊ ನೆಕ್ಸ್ಟ್ ಲಿಮಿಟ್ಸ್ ಏನಿದೆ, ಇತ್ತೀಚಿನ ವರದಿಯಲ್ಲಿ ಲಿಮಿಟ್ಸ್ ಫಾರ್ FDI, FDIನಲ್ಲಿ ಯಾವ್ದಾವುದಕ್ಕೆ ಎಷ್ಟೆಷ್ಟು ಅವಕಾಶ ಕೊಟ್ಟಿದ್ದಾರೆ, 26% ಯಾರಿಗೆ, ನ್ಯೂಸ್ ಪೇಪರು, ಮೀಡಿಯಾ, ಡಿಫೆನ್ಸು, ಪೆನ್ಷನ್ನು, ಕೊರಿಯರು, ಟೀ ಪ್ಲಾಂಟೇಶನ್, ಇವರಿಗೆಲ್ಲ 26%. 49% ಯಾರಿಗೆ, ಬ್ಯಾಂಕಿಂಗ್, ನೋಡಿ ನಮ್ಮ ಬ್ಯಾಂಕಿಂಗು 49%, ಕೇಬಲ್ ನೆಟ್ವರ್ಕು, DTH, ಇನ್ಫ್ರಾಸ್ಟ್ರಕ್ಚರು, ಟೆಲಿಕಾಮು, ಪೆಟ್ರೋಲಿಯಂ, ರಿಫೈನಿಂಗ್, ಪವರ್ ಎಕ್ಸ್ಚೇಂಜು, ಸ್ಟಾಕ್ ಎಕ್ಸ್ಚೇಂಜು, ಇವೆಲ್ಲವೂ 49%. 51% ಸ್ವಲ್ಪ ಇರೋದು ಯಾರು, ಮೋರ್ ದೆನ್ 50, ಇದು ಲೆಸ್ ದೆನ್ 50, ಇದು ಮೋರ್ ದೆನ್ 50%, ಅರ್ಧಕ್ಕಿಂತ ಹೆಚ್ಚು ಭಾಗ ಅವ್ರದ್ದು ಪಾಲನ್ನ ಮಾಡ್ಕೊಡ್ಬೋದು ಇವಾಗ. ಮಲ್ಟಿ ಬ್ರ್ಯಾಂಡ್ ರಿಟೈಲ್, ನೆಕ್ಸ್ಟ್ ಪೆಟ್ರೋ ಪೈಪ್ ಲೈನ್ಸ್, ಇವುಗಳ ಮೇಲೆ ಇಷ್ಟು ಲಿಮಿಟೇಷನ್ ಕೊಟ್ಟಿದ್ದಾರೆ. ನೆಕ್ಸ್ಟ್ 74%, ಹೆಚ್ಚು ಕಡಿಮೆ ಮುಕ್ಕಾಲು ಭಾಗ ಯಾವ್ದ್ರ ಮೇಲೆ ಇದೆ, ಆಟೋಮೆಟಿಕ್ ಮಿನರಲ್ಸು, ಸೈನ್ಸ್ ಜನರಲ್ಸು, ಪೆಟ್ರೋ ಮಾರ್ಕೆಟಿಂಗು, ಕೋಲ್ ಲಿಗ್ನೈಟ್ ಮೈನ್ಸು, ಮೈನ್ ಮೇಲೆ ಕ್ರೆಡಿಟ್ ಇನ್ಫಾರ್ಮೇಶನ್
ಕಂಪನಿಗಳ ಮೇಲೆ, ಇದ್ರ ಮೇಲೆ 74%. 100% ಎಫ್ ಡಿ ಯಾವುದು ಕೊಟ್ಟಿರೋದು ಅಂದ್ರೆ ಪೂರ್ತಿ ಅವರೇ ಬಂದು ಎಲ್ಲ ಓಪನ್ ಮಾಡ್ಕೊಂಡು ಒಂದು ಬಿಸ್ನೆಸ್ ಸೆಟಪ್ ಮಾಡ್ಕೋಬಹುದು. ಅಡ್ವರ್ಟೈಸ್ಮೆಂಟ್, ಓಕೆ, ಏರ್ಪೋರ್ಟ್, ಕೋಲ್ಡ್ ಸ್ಟೋರೇಜು, ಪೋಸ್ಟಲ್ ಸರ್ವಿಸ್ ಅವರೇ ಮಾಡ್ಬೋದು, ಟೆಲಿಕಾಂ, ಟೆಲಿಕಾಂ ಸೆಕ್ಟರ್ ಕಂಪ್ಲೀಟ್ ಆಗಿ, ಹೋಲ್ಸೇಲ್ ಟ್ರೇಡ್, ಟೌನ್ಶಿಪ್, ಅದರ್ಸ್, ಇವೆಲ್ಲವೂ 100% ಲಿಮಿಟೇಷನ್ ಕೊಟ್ಟಿರುವಂತ ಏರಿಯಾ ಆಗಿರುತ್ತೆ. ನೆಕ್ಸ್ಟ್ ಬಂದಾಗ ಈ ಎಫ್ ಡಿ ಐ ಇದೆಯಲ್ಲ, ಈ ಎಫ್ ಡಿ ಐ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಏನಿದೆ, ಇದನ್ನ ಯಾವ್ಯಾವ ರೀತಿನಲ್ಲಿ ಮಾಡಲಾಗುತ್ತೆ? ಓಕೆ, ಸಾರಿ, ಈ ಎಫ್ ಡಿ ಐ ಏನಿದೆ, ಒಂದು ನಿಮಿಷ, ಓಕೆ, ಈ ಎಫ್ ಡಿ ಐ ಏನಿದೆ, ಯಾವ್ಯಾವ ವಲಯದಲ್ಲಿ ನಿಷೇಧ ಮಾಡಲಾಗಿದೆ, ಪ್ರಾಹಿಬಿಟೆಡ್ ಯಾವ್ದ್ಯಾವುದು? ಲಾಟ್ರಿ ಬಿಸ್ನೆಸ್ ಅಲ್ಲಿ ಮಾಡಂಗಿಲ್ಲ, ಓಕೆ, ಪ್ರೈವೇಟ್ ಲಾಟ್ರಿ, ಆನ್ಲೈನ್ ಲಾಟ್ರಿಗಳಲ್ಲಿ ಮಾಡಂಗಿಲ್ಲ, ಚಿಟ್ ಫಂಡ್ ಮೇಲೆ ಮಾಡಂಗಿಲ್ಲ, ಓಕೆ, ಟ್ರಾನ್ಸ್ಫರಬಲ್ ಡೆವಲಪ್ಮೆಂಟ್ ರೈಟ್ಸ್ ಮೇಲೆ ಮಾಡಂಗಿಲ್ಲ, ಸಿಗರೇಟ್, ಟೊಬ್ಯಾಕೋ, ತಂಬಾಕಿನ ಮೇಲೆ ಮಾಡಂಗಿಲ್ಲ, ಗ್ಯಾಂಬ್ಲಿಂಗು, ಬೆಟ್ಟಿಂಗ್ ಆಕ್ಟಿವಿಟೀಸ್ ಮೇಲೆ ಮಾಡಂಗಿಲ್ಲ, ನಿಧಿ ಕಂಪನಿಗಳ ಮೇಲೆ ಮಾಡಂಗಿಲ್ಲ, ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮೇಲೆ ಮಾಡಂಗಿಲ್ಲ, ಕನ್ಸ್ಟ್ರಕ್ಷನ್ ಆಫ್ ಫಾರ್ಮ್ ಹೌಸಸ್, ಫಾರ್ಮ್ ಹೌಸ್ಗಳು ಮಾಡಂಗಿಲ್ಲ, ಎಫ್ ಡಿ ಇನ್ವೆಸ್ಟ್ಮೆಂಟ್ ಮಾಡಂಗಿಲ್ಲ ಅದಕ್ಕೆ. ನೆಕ್ಸ್ಟ್, ಸೆಕ್ಟರ್ಸ್ ನಾಟ್ ಓಪನ್ ಟು ಪ್ರೈವೇಟ್ ಸೆಕ್ಟರ್ ಇನ್ವೆಸ್ಟ್ಮೆಂಟ್, ಯಾವುದು ಪ್ರೈವೇಟ್ ಸೆಕ್ಟರ್ ಇನ್ವೆಸ್ಟ್ಮೆಂಟ್ಗೆ ಅವಕಾಶ ಮಾಡಿಕೊಟ್ಟಿಲ್ಲ ನಮ್ಮ ದೇಶದಲ್ಲಿ, ಅವುಗಳ ಮೇಲೆ ಎಫ್ ಡಿ ಮಾಡಂಗಿಲ್ಲ. ಉದಾಹರಣೆಗೆ ಅಟಾಮಿಕ್ ಎನರ್ಜಿ, ಅಟಾಮಿಕ್ ಎನರ್ಜಿ ಇದೆಯಲ್ಲ, ಅಣು ಇಂಧನ ಉತ್ಪಾದನಾ ತಯಾರಿಕೆ, ಅದ್ರ ಮೇಲೆ ಮಾಡಂಗಿಲ್ಲ. ರೈಲ್ವೆ ಆಪರೇಷನ್ಸ್, ನೋ ಎಫ್ ಡಿ ಐ. ಓಕೆ, ಇಲ್ಲಿ ಇದು ಸರ್ಕಾರ ಕಂಪ್ಲೀಟ್ ಆಗಿ ಅಧೀನ ಇಟ್ಕೊಂಡಿರುತ್ತಲ್ಲ, ಈ ವಲಯಗಳಲ್ಲಿ ಎಫ್ ಡಿ ಐ ನಿಷೇಧ ಇರುತ್ತೆ. ಓಕೆ, ಇದು ನಿಷೇಧ ಪಡಿಸಿರುವಂತಹ ವಲಯಗಳು ಎಫ್ ಡಿ ಐಗೆ. ಏನ್ ಅಡ್ವಾಂಟೇಜ್, ಏನ್ ಡಿಸ್ಅಡ್ವಾಂಟೇಜ್ ಅಂತ ಬಂದ್ರೆ, ಎಫ್ ಡಿ ಐ ಎಕಾನಮಿ ಬೂಸ್ಟ್ ಆಗುತ್ತೆ, ಬಂದ್ರೆ ಆರ್ಥಿಕತೆಗೆ ಒಂದು ಹೊಸ ಹುರುಪು ಕೊಡುತ್ತೆ, ಅಂದ್ರೆ ಇನ್ವೆಸ್ಟ್ಮೆಂಟ್ ಸಿಗುತ್ತಲ್ಲ ಅದಕ್ಕೆ. ಇಟ್ ಐಡ್ಸ್ ಇನ್ ದ ಎಕ್ಸ್ಪ್ಯಾನ್ಷನ್ ಆಫ್ ಹ್ಯೂಮನ್ ಕ್ಯಾಪಿಟಲ್, ಮಾನವ ಬಂಡವಾಳವನ್ನು ಹೆಚ್ಚಿಗೆ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಡುತ್ತೆ, ಗ್ಲೋಬಲ್ ಮಾರ್ಕೆಟಿಗೆ ಅವಕಾಶ ಕೊಡುತ್ತೆ, ಎಕ್ಸ್ಪೋರ್ಟ್ ಇನ್ಕ್ರೀಸ್ ಆಗ್ಲಿಕ್ಕೆ ಅವಕಾಶ ಆಗುತ್ತೆ, ರಫ್ತು ಹೆಚ್ಚಳ ಮಾಡಲಿಕ್ಕೆ. ನೆಕ್ಸ್ಟ್, ಅಡ್ವಾನ್ಸ್ಡ್ ಕ್ಯಾಪಿಟಲ್ ಇನ್ಫ್ಲೋ ಆಗುತ್ತೆ ಒಂದು ರಾಷ್ಟ್ರಕ್ಕೆ, ಬಂಡವಾಳ ಒಳಹರಿವು ಆಗ್ತಾ ಹೋಗುತ್ತೆ, ಎಫ್ ಡಿ ಐ ಬಿಲ್ಡ್ಸ್ ಎ ಕಾಂಪಿಟೇಟಿವ್ ಶೇರ್ ಮಾರ್ಕೆಟ್ ಆಫ್ ಗ್ಲೋಬಲ್ ಸ್ಟ್ಯಾಂಡರ್ಡ್. ಓಕೆ, ಜಾಗತಿಕ ಮಟ್ಟದ ಮಾರುಕಟ್ಟೆಯಲ್ಲಿ ಕಾಂಪಿಟೇಟಿವ್ನೆಸ್ಗೆ ಅನುಕೂಲ ಮಾಡಿಕೊಡುತ್ತೆ. ಇನ್ವೆಸ್ಟ್ಮೆಂಟ್ಗಳಿಗೆ ಕಾಂಪಿಟೇಷನ್ ಬಂದಾಗ, ಜಾಸ್ತಿ ಜನ ಬಂದು ಹೂಡಿಕೆ ಮಾಡಿ ಕಾಂಪಿಟೇಷನ್ ಸಿಕ್ಕಾಗ ಗ್ಲೋಬಲ್ ಸ್ಟ್ಯಾಂಡರ್ಡ್ ಅಲ್ಲಿ ಕಾಂಪಿಟೇಟ್ ಮಾಡುವಂತಹ ಕೆಪಾಸಿಟಿಯನ್ನು ಬೆಳೆಸ್ಕೋಬಹುದು. ಡಿಸ್ಅಡ್ವಾಂಟೇಜ್ ಏನು, ಕೆನ್ ಕಾಸ್ ಇಂಟರ್ಫೆರೆನ್ಸ್ ಇನ್ ಡೊಮೆಸ್ಟಿಕ್ ಇನ್ವೆಸ್ಟ್ಮೆಂಟ್ಸ್. ಓಕೆ, ಆಂತರಿಕ ಹೂಡಿಕೆಗಳಲ್ಲಿ ಮೂಗು ತೋರಿಸೋದು ಬೇರೆ ರಾಷ್ಟ್ರಗಳು ಬಂದು, ಈ ರೀತಿ ಆಗುತ್ತೆ. ಈ ಇನ್ವೆಸ್ಟ್ಮೆಂಟ್ಸ್ಗಳು ನೆಗೆಟಿವ್ ವ್ಯಾಲ್ಯೂನ ಕ್ರಿಯೇಟ್ ಮಾಡುತ್ತೆ. ನೆಕ್ಸ್ಟು, ಇವು ಕಾಸ್ಟ್ಲಿ ಆಗ್ಬೋದು, ಡೊಮೆಸ್ಟಿಕ್ ಇನ್ವೆಸ್ಟ್ಮೆಂಟ್ಗಿಂತಲೂ ಕಾಸ್ಟ್ಲಿ ಆಗ್ಬಿಡ್ಬೋದು ಒಂದೊಂದ್ಸರಿ ಇದು. ನೆಕ್ಸ್ಟ್, ಕ್ಯಾಪಿಟಲ್ ಇಂಟೆನ್ಸಿವ್ ಇನ್ವೆಸ್ಟ್ಮೆಂಟ್ಸ್ ಕ್ಯಾನ್ ಬಿ ಡೇಂಜರಸ್ ಇನ್ ಸಮ್ ಕೇಸಸ್, ಕೆಲವು ವಲಯಗಳಲ್ಲಿ ಡೇಂಜರಸ್ ಆಗಿರ್ಬೋದು, ಯಾಕಂದ್ರೆ ವಿದೇಶಿ ಅವಲಂಬನೆ ಜಾಸ್ತಿ ಆಗ್ಬಿಡ್ಬೋದು, ಇದು ಹೂಡಿಕೆಗಳ ಮೇಲೆ ವಿದೇಶಿ ತಂತ್ರಜ್ಞಾನದ ಮೇಲೆ ಅವಲಂಬನೆ ಜಾಸ್ತಿ ಆಗ್ಬಿಡ್ಬೋದು. ಓಕೆ, ಅನಂತರ ಮೋಸ್ಟ್ಲಿ ಥರ್ಡ್ ವರ್ಲ್ಡ್ ಆರ್ ಡೆವಲಪಿಂಗ್ ಕಂಟ್ರೀಸ್ ಇದಾವಲ್ಲ, ಇವಕ್ಕೆಲ್ಲವಕ್ಕೂ ಡ್ಯಾಮೇಜ್. ಯಾಕೆ ಅಂತಂದ್ರೆ ಇದನ್ನ ಮಾಡರ್ನ್ ಡೇ ಕಲೋನಿಯಲ್ ಡಿಸ್ಕ್ರಿಪ್ಯಾನ್ಸಿಸ್ ಅಂತ ಕರೀತಾರೆ, ಇದನ್ನ ಆಧುನಿಕ ಭಾಗದ ವಸಾಹತುಶಾಹಿ ಯುಗ ಅಂತಾನೆ ಕರೀತಾರೆ. ವಸಾಹತುಶಾಹಿ ಇತ್ತು, ಆವಾಗಿತ್ತು 1947 ಮುಂಚೆ ಅಂತೆಲ್ಲ ಮಾತಾಡ್ತೀವಲ್ಲ, ಇದು ಆಧುನಿಕ ವಿಧದಲ್ಲಿ ವಸಾಹತುಶಾಹಿ ನಿರ್ಮಾಣ ಆಗ್ತಿದೆ ಅನ್ನುವಂತಹ ವ್ಯವಸ್ಥೆ ಬಂದ್ಬಿಡುತ್ತೆ. ಓಕೆ, ಇದು ಎಫ್ ಡಿ ನ ಅನುಕೂಲ ಮತ್ತು ಅನಾನುಕೂಲಗಳನ್ನು ನಾವು ಈ ರೀತಿ ನೋಡ್ಬೋದು. ನೆಕ್ಸ್ಟ್, ಈ ಎಫ್ ಡಿ ನ ಅನುಕೂಲಗಳಿಗೆ ಸಂಬಂಧಪಟ್ಟಂತೆ ಇನ್ನೊಂದಷ್ಟು ನೋಡ್ತಾ ಹೋದ್ರೆ, ಇಟ್ ಡೈವರ್ಸಿಫೈಸ್ ಇನ್ವೆಸ್ಟರ್ಸ್ ಪೋರ್ಟ್ಫೋಲಿಯೋಗಳನ್ನ ಡೈವರ್ಸಿಫೈ ಮಾಡುತ್ತೆ, ಸ್ಟೇಬಲ್ ಲಾಂಗ್ ಟರ್ಮ್ ಲೆಂಡಿಂಗ್ ಅನ್ನ ಪ್ರಮೋಟ್ ಮಾಡುತ್ತೆ, ಹೆಚ್ಚಿಗೆ ಪ್ರಮಾಣದ ಸಾಲದ ಅವಕಾಶಗಳು, ಅವಶ್ಯಕತೆಗಳು ಅಥವಾ ಸೌಲಭ್ಯಗಳು ಹೆಚ್ಚಾಗ್ತಾ ಹೋಗುತ್ತೆ ಒಂದು ರಾಷ್ಟ್ರದ ಉತ್ಪಾದನಾ ವಲಯಕ್ಕೆ. ಇಟ್ ಪ್ರೊವೈಡ್ಸ್ ಫೈನಾನ್ಸ್ ಫಾರ್ ಡೆವಲಪಿಂಗ್ ಕಂಟ್ರೀಸ್, ಅಭಿವೃದ್ಧಿಶೀಲ ರಾಷ್ಟ್ರಗಳಿಗೆ ಫಂಡೇ ಇರಲ್ಲ ಅಭಿವೃದ್ಧಿ ಮಾಡಲಿಕ್ಕೆ, ಯಾವಾಗ ಅಭಿವೃದ್ಧಿ ಮಾಡಲಿಕ್ಕೆ ಒಂದು ಫಂಡ್ ಸಿಕ್ಕದಂಗೆ ಆಗುತ್ತೆ. ಅಂಡ್ ಇಟ್ ಪ್ರೊವೈಡ್ಸ್ ಟೆಕ್ನಾಲಜಿ ಟು ಡೆವಲಪಿಂಗ್ ಕಂಟ್ರೀಸ್, ತಂತ್ರಜ್ಞಾನ ಕಡಿಮೆ ಇದ್ದಾಗ ಆ ತಂತ್ರಜ್ಞಾನ ಒದಗಿಸುವಂಥ ವ್ಯವಸ್ಥೆ ಎಫ್ ಡಿ ಐ ಮೂಲಕ ಆಗುತ್ತೆ.
ಇವೆಲ್ಲ ಅನುಕೂಲಗಳು. ಅನಾನುಕೂಲಗಳು ಇನ್ನೊಂದಷ್ಟು ಇದ್ದಾವೆ. ನಾಟ್ ಸೂಟೇಬಲ್ ಫಾರ್ ಸ್ಟ್ರಾಟಜಿಕಲಿ ಇಂಪಾರ್ಟೆಂಟ್ ಇಂಡಸ್ಟ್ರೀಸ್, ಕೆಲವೊಂದು ಪ್ರಮುಖ ಕೈಗಾರಿಕೆಗಳಿಗೆ ಸೂಟೇಬಲ್ ಅಲ್ಲ. ಓಕೆ, ಡೊಮೆಸ್ಟಿಕ್ ಇಂಡಸ್ಟ್ರೀಸ್ಗಳೇ ಸ್ವಾವಲಂಬನೆಯಾಗಿ ಬಳಸ್ಕೊಂಡು ಹೋಗ್ಬೋದು. ಇನ್ವೆಸ್ಟರ್ಸ್ ಮೇ ಹ್ಯಾವ್ ಲೆಸ್ ಮೋರಲ್ ಅಟ್ಯಾಚ್ಮೆಂಟ್, ಅವರಿಗೆ ಮೋರಲ್ ಅಟ್ಯಾಚ್ಮೆಂಟ್ ಅಂತಿರಲ್ಲ, ಪೊಲ್ಯೂಷನ್ನು ಮಾಡ್ತಾರೆ, ಏನಾದರೂ ಆಗಲಿ ಒಟ್ಟಿನಲ್ಲಿ ಲಾಭ ಗಳಿಸೋ ಉದ್ದೇಶದಿಂದ ಇನ್ವೆಸ್ಟ್ಮೆಂಟ್ ಮಾಡ್ಬಿಡ್ತಾರೆ. ನೆಕ್ಸ್ಟ್, ಅನ್ಎಥಿಕಲ್ ಆಕ್ಸೆಸ್ ಟು ಲೋಕಲ್ ಮಾರ್ಕೆಟ್ಸ್. ಲೋಕಲ್ ಮಾರ್ಕೆಟ್ ಇರುತ್ತಲ್ಲ, ಸ್ಥಳೀಯ ಮಾರ್ಕೆಟ್ ಮೇಲೆ ತುಂಬಾ ಪ್ರಭಾವ ಬೀರುತ್ತೆ, ಸ್ಥಳೀಯ ಸರಕುಗಳ ಮೇಲೆ ತುಂಬಾ ಪ್ರಭಾವ ಬೀರುತ್ತೆ, ಕಾಂಪಿಟೇಷನ್ ಕೊಡಕ್ಕಾಗದೆ ಸ್ಥಳೀಯ ಮಾರುಕಟ್ಟೆ ಮತ್ತು ಸ್ಥಳೀಯ ಸರಕುಗಳು ಮುಳುಗೋಗುವಂತ ಸಾಧ್ಯತೆ ಇರುತ್ತೆ. ಉತ್ಪನ್ನ ಉತ್ಪಾದನಾ ವಲಯಗಳು ಮುಳುಗೋಗುವಂತ ಸಾಧ್ಯತೆ ಇರುತ್ತೆ. ಈ ಎಫ್ ಡಿ ಐ ನಲ್ಲಿ ಎರಡು ರೂಪ ಇದೆ, ಒಂದು ಗ್ರೀನ್ ಫೀಲ್ಡ್ ಎಫ್ ಡಿ ಐ ಇನ್ವೆಸ್ಟ್ಮೆಂಟ್, ಇನ್ನೊಂದು ಬ್ರೌನ್ ಫೀಲ್ಡ್ ಅಂತ. ಎರಡಕ್ಕೂ ಡಿಫ್ರೆನ್ಸ್ ಏನು ಅಂತಂದ್ರೆ, ಈ ಗ್ರೀನ್ ಫೀಲ್ಡ್ ಏನಿದೆ ಅನ್ಡೆವಲಪ್ಡ್ ಕಂಟ್ರೀಸ್ ಅಲ್ಲಿ ಮಾಡೋದು, ಡೆವಲಪ್ಡ್ ಕಂಟ್ರೀಸ್ ಅಲ್ಲಿ ಮಾಡೋದನ್ನ ಬ್ರೌನ್ ಫೀಲ್ಡ್ ಇನ್ವೆಸ್ಟ್ಮೆಂಟ್ ಅಂತಾರೆ. ಈ ಗ್ರೀನ್ ಫೀಲ್ಡ್ ಇನ್ವೆಸ್ಟ್ಮೆಂಟ್ ಏನಿದೆ, ಇದು ಫಾರ್ಮ್ ಲ್ಯಾಂಡ್ ಮೇಲೆ ಮಾಡೋದು, ವುಡ್ ಲ್ಯಾಂಡ್ ಮೇಲೆ, ವೆಟ್ ಲ್ಯಾಂಡ್ ಮೇಲೆ ಮಾಡೋದು, ಇದು ಹೈ ಲೆವೆಲ್ ಇಂಡಸ್ಟ್ರಿಯಲ್ ಡಿಸ್ಟ್ರಿಕ್ಟ್ ಮೇಲೆ, ಕಮರ್ಷಿಯಲ್ ಪ್ರಾಪರ್ಟಿಗಳ ಮೇಲೆ ಮಾಡೋದು, ವೇರ್ ಹೌಸಿಂಗ್ ಮೇಲೆ ಮಾಡೋದು. ಈ ರೀತಿ ಕ್ಯಾರೆಕ್ಟರಿಸ್ಟಿಕ್ ಬಂದಾಗ ಗ್ರೀನ್ ಫೀಲ್ಡ್ ಅಂದ್ರೆ ಗ್ರೀನು, ಕ್ಲೀನು, ಕ್ರಿಸ್ಟೈನು ಅಂದ್ರೆ ಹಸಿರು ಇಂಧನ, ಕ್ಲೀನ್ ಆಗಿರುವಂತಹ ಇಂಧನ, ಇದ್ರ ಮೇಲೆ ಇನ್ವೆಸ್ಟ್ ಮಾಡೋದು. ಇದು ಕಂಟಾಮಿನೇಟೆಡ್ ಅಷ್ಟೇ, ಪೊಲ್ಯೂಷನ್ ಆದರೂ ಪರವಾಗಿಲ್ಲ, ಏನಿಲ್ಲ, ಒಟ್ಟು ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದಷ್ಟೇ. ಲೊಕೇಶನ್ಗೆ ಬಂದಾಗ ಇದು ಸಿಟಿಯಿಂದ ಹೊರಭಾಗದಲ್ಲಿ ಗ್ರೀನ್ ಫೀಲ್ಡ್, ಇದು ಸಿಟಿಯಿಂದ ಒಳಗಡೆ ಬ್ರೌನ್ ಫೀಲ್ಡ್. ಇದೊಂಥರ ಕಾಸ್ಟ್ಲಿ ಇನ್ವೆಸ್ಟ್ಮೆಂಟ್ ಇದ್ದಂಗೆ, ಇದೊಂಥರ ಚೀಪರ್. ನೆಕ್ಸ್ಟ್, ರೆಡಿ ಫಾರ್ ಡೆವಲಪ್ಮೆಂಟ್, ಇದು ಅಭಿವೃದ್ಧಿಗೆ ಈಗ ಸಿದ್ಧ ಆಗ್ತಾ ಇರೋಂತ ವಲಯ, ಗ್ರೀನ್ ಫೀಲ್ಡ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡದೇ ಇರೋದು. ಇದು ನೀಡಿಂಗ್ ಟ್ರೀಟ್ಮೆಂಟ್ ಬಿಫೋರ್ ಡೆವಲಪ್ಮೆಂಟ್. ಓಕೆ, ಟ್ರೀಟ್ಮೆಂಟ್ ಬಿಫೋರ್ ಡೆವಲಪ್ಮೆಂಟ್, ಡೆವಲಪ್ಮೆಂಟಿಗೆ ಮುಂಚೆ ಟ್ರೀಟ್ಮೆಂಟ್ ಅವಶ್ಯಕತೆ ಇದೆ, ಬಿಫೋರ್ ಡೆವಲಪ್ಮೆಂಟ್. ಓಕೆ, ಸೊ ಈ ರೀತಿಯಾಗಿ ಗ್ರೀನ್ ಫೀಲ್ಡ್ ಮತ್ತೆ ಬ್ರೌನ್ ಫೀಲ್ಡ್ ಎನ್ನುವಂಥ ಟರ್ಮ್ ಅನ್ನ ಎಫ್ ಡಿ ನಲ್ಲಿ ಬಳಸಲಾಗುತ್ತೆ, ಬಹಳ ಇಂಪಾರ್ಟೆಂಟ್ ಆಗಿ ನೆನ್ಪಿಟ್ಕೊಳ್ಳಿ. ಅದೇ ರೀತಿ ಇನ್ನೊಂದಷ್ಟು ವ್ಯತ್ಯಾಸಗಳನ್ನು ನೋಡೋದಾದ್ರೆ, ಇನ್ವೆಸ್ಟರ್ಸ್ಗಳು ಕನ್ಸ್ಟ್ರಕ್ಟ್ ನ್ಯೂ ಫೆಸಿಲಿಟಿ, ಹೊಸ ಸೌಲಭ್ಯಗಳನ್ನು ಇಲ್ಲಿ ನಿರ್ಮಾಣ ಮಾಡ್ತಾರೆ. ಇಲ್ಲಿ ಆಲ್ರೆಡಿ ರೀಡೆವಲಪ್ ಮಾಡ್ತಾರೆ, ಇರೋದನ್ನೇ ರೀಡೆವಲಪ್ ಮಾಡ್ತಾರೆ, ಎಕ್ಸಿಸ್ಟಿಂಗ್ ಫೆಸಿಲಿಟಿಯನ್ನು. ಬ್ರೌನ್ ಫೀಲ್ಡ್ ಅಂದ್ರೆ ಆಲ್ರೆಡಿ ಆಗ್ಬಿಟ್ಟಿರುತ್ತೆ, ಮುಂದುವರೆದಂತ ಭಾಗ ಅಂತ. ಇಲ್ಲಿ ರಿಕ್ವೈರ್ಸ್ ಮೋರ್ ಟೈಮ್ ಇನ್ವೆಸ್ಟ್ಮೆಂಟ್, ಹೊಸದಾಗಿ ಮಾಡ್ಬೇಕಲ್ಲ, ನಿಜವಾಗ್ಲೂ ಸಮಯ ಜಾಸ್ತಿ ಬೇಕಾಗುತ್ತೆ. ಇಲ್ಲಿ ಆಲ್ರೆಡಿ ಮಾಡಿರೋದು ರಿಕ್ವೈರ್ಸ್ ಲೆಸ್ ಟೈಮ್, ರೆಡಿಮೇಡ್ ಇದ್ದಂಗೆ ಒಂಥರ. ಇಲ್ಲಿ ಗ್ರೀನ್ ಫೀಲ್ಡ್ ಇನ್ವೆಸ್ಟ್ಮೆಂಟು ಇಟ್ ಡಸಂಟ್ ರಿಕ್ವೈರ್ ಕ್ಲೀನ್ ಅಪ್ ಕಾಸ್ಟ್, ಕ್ಲೀನ್ ಅಪ್ ಕಾಸ್ಟ್ ಅನ್ನ ಕೊಡಬೇಕು ಅಂತಿಲ್ಲ. ಇಲ್ಲಿ ಕ್ಲೀನ್ ಅಪ್ ಕಾಸ್ಟ್ ಆರ್ ಆಲ್ಸೋ ಇನ್ಕರ್ಡ್. ಓಕೆ, ಕ್ಲೀನ್ ಅಪ್ ಮಾಡುವಂಥ ಕಾಸ್ಟ್ಗಳು ಅಂತ ಕರೀತಾರೆ. ಇತ್ತೀಚಿನ ವಿದ್ಯಮಾನ ನೋಡಿದಾಗ ಇಂಡಿಯಾದ ಇನ್ಫ್ಲೋ ಎಷ್ಟಿದೆ ಅಂದರೆ $83 ಬಿಲಿಯನ್ ಇನ್ ಫೈನಾನ್ಷಿಯಲ್ ಇಯರ್ 2022. ಈಗ ಹೆಚ್ಚು ಕಡಿಮೆ 590 ಕೋಟಿಗೂ ಅಧಿಕ, $590 ಬಿಲಿಯನ್ಗೂ ಅಧಿಕ ಎಫ್ ಡಿ ಐ ಇದೆ ನಮ್ಮ ಕಂಟ್ರಿನಲ್ಲಿ. ಓಕೆ, ಇದು ಯಾವಾಗಾಗಿರೋದು, 2022 ನಲ್ಲಿ $83 ಬಿಲಿಯನ್. ಒಟ್ಟಾರೆ $590 ಬಿಲಿಯನ್ಗೂ ಅಧಿಕ, ಮೋರ್ ದೆನ್. ಓಕೆ, ಮೋರ್ ದೆನ್, ಪರ್ಫೆಕ್ಟ್ ಡೇಟಾ ಅಲ್ಲ ಅಂದ್ರೂ ಮೋರ್ ದೆನ್ $590 ಬಿಲಿಯನ್, ಹೆಚ್ಚು ಕಡಿಮೆ ಹತ್ತತ್ರ $600 ಬಿಲಿಯನ್ ಹತ್ರ ಇದೆ ನಮ್ಮ ದೇಶಕ್ಕೆ ಬಂದಿರುವಂತಹ ಒಟ್ಟಾರೆ ಎಫ್ ಡಿ ಐ. ಇಲ್ಲಿವರೆಗೂ 18-19 ರಲ್ಲಿ ಎಷ್ಟಿತ್ತು, 82, ನಂತರ ಇಳಿಕೆ ಆಯಿತು 20 ರಲ್ಲಿ, 21 ರಲ್ಲಿ $81 ಬಿಲಿಯನ್ ಏರಿಕೆ ಆಯಿತು, 2022 ರಲ್ಲಿ ಇನ್ನೂ ಏರಿಕೆ ಆಯಿತು. ಓಕೆ, ನೆಕ್ಸ್ಟ್ ಟ್ರೆಂಡ್ ನೋಡಿದಾಗ 14-15 ರಿಂದ ನಿರಂತರವಾಗಿ ಏರಿಕೆ ಆಗ್ತಾ ಬಂದಿದೆ, ಏರುಮುಖದಲ್ಲೇ ಇದೆ ಎಫ್ ಡಿ ಐನ ಹೂಡಿಕೆ ಏನಿದೆ, ಏರುಮುಖದಲ್ಲೇ ಇದೆ. 20-21 ರಲ್ಲಿ ಅದೇ 81, 22ಕ್ಕೆ $83 ಬಿಲಿಯನ್ ಅಂತ ಹೇಳಿದ್ವಲ್ಲ, ಇಲ್ಲಿವರೆಗೂ ಬಂದು ನಿಂತ್ಕೊಂಡಿದೆ. 2024 ರಲ್ಲಿ ಬಂದಾಗ ಈ ಟ್ರೆಂಡ್ ಏನಿದೆ, ಇದು 2023-24ಕ್ಕೆ ಬಂದಾಗ 2023ರಲ್ಲಿ ಆ ವರ್ಷದ ಪರ್ಟಿಕ್ಯುಲರ್ ಇಯರ್ಗೆ $46 ಬಿಲಿಯನ್ ಏನು ಬಂದಿತ್ತು, ಇದು ಇಳಿಕೆಯಾಗಿ $28 ಬಿಲಿಯನ್ ಎಫ್ ಡಿ ಐ ಅಂತ ಹೇಳಲಾಗುತ್ತೆ. ಫಾರಿನ್ ಇನ್ವೆಸ್ಟ್ಮೆಂಟ್, ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್, ಓಕೆ, ಎಫ್ ಡಿ ಐ ಇಳಿಕೆಯಾಗಿದೆ. ಯಾಕೆ ಅಂತಂದರೆ ಗ್ಲೋಬಲ್ ಎಕನಾಮಿಕ್ ಕಂಡೀಷನ್ಸ್, ಜಾಗತಿಕವಾಗಿ ಆರ್ಥಿಕ ಬಿಕ್ಕಟ್ಟು ಸಂಭವಿಸ್ತಾ ಇರೋದ್ರಿಂದ, ಆರ್ಥಿಕ ಹಿಂಜರಿತ ಇರೋದ್ರಿಂದ ಎಫ್ ಡಿ ಐ ನಲ್ಲಿ ಇಳಿಕೆಯಾಗಿದೆ 2024ರಲ್ಲಿ. ಆ ಟ್ರೆಂಡ್ ಅನ್ನು ಗಮನಿಸ್ತು. ನೆಕ್ಸ್ಟ್, ಸೆಕ್ಟರ್ಸು ಅಟ್ರಾಕ್ಟಿಂಗ್ ಹೈಯೆಸ್ಟ್ ಎಫ್ ಡಿ ಐ, ಹೈಯೆಸ್ಟ್ ಎಫ್ ಡಿ ಐ ಯಾವ್ದಕ್ಕೆ ಬರ್ತಾ ಇರೋದು, ಸೇವಾ ವಲಯ ಗಮನದಲ್ಲಿ ಇರಲಿ, ಇದು ಸೇವಾ ವಲಯ. ನೆಕ್ಸ್ಟ್, ಈ ಕಂಪ್ಯೂಟರ್, ಸಾಫ್ಟ್ವೇರ್ ಅಂಡ್
ಹಾರ್ಡ್ವೇರ್ ಇದರಲ್ಲಿ ಬಹಳ ಪ್ರಮುಖವಾಗಿ ಎಫ್ ಡಿ ಐ ಇನ್ಫ್ಲೋ ಆಗ್ತಾ ಇರುವಂಥದ್ದು. ಇವೆರಡು ಬಹಳ ಅತ್ಯಂತ ಅಧಿಕ ಮಟ್ಟದ ಎಫ್ ಡಿ ಐ ಅನ್ನ ತರಿಸ್ಕೊಳ್ತಾ ಇರುವಂಥದ್ದು ನಮ್ಮ ದೇಶಕ್ಕೆ. ಓಕೆ, ನೆಕ್ಸ್ಟ್ ಬಂದಾಗ ಟೆಲಿಕಮ್ಯುನಿಕೇಶನ್ ಇದೆ, ಟ್ರೇಡಿಂಗ್ ಇದೆ, ಕನ್ಸ್ಟ್ರಕ್ಷನ್ ಡೆವಲಪ್ಮೆಂಟ್ ಇದೆ, ಆಟೋಮೊಬೈಲ್ ಸೆಕ್ಟರ್ ಇದೆ, ಕನ್ಸ್ಟ್ರಕ್ಷನ್ ಆಕ್ಟಿವಿಟಿ ಇದೆ, ಕೆಮಿಕಲ್ಸು, ಡ್ರಗ್ಗು, ಫಾರ್ಮಾಸ್ಯುಟಿಕಲ್ಸು, ಹೋಟೆಲ್ಸು, ಟೂರಿಸಮ್ಮು, ಇವೆಲ್ಲ ಟಾಪ್ 10 ನೋಡಿದಾಗ ಈ ಮಟ್ಟದಲ್ಲಿ ಹೂಡಿಕೆಯನ್ನ ಗಮನಿಸ್ಬೋದು ನಾವು. ಅಧಿಕ ಅಂತಂದ್ರೆ ಸೇವಾ ವಲಯ. 10ನೇ ಭಾಗ ಅಂತಂದ್ರೆ, 10ನೇ ಸ್ಥಾನ ಅಂದ್ರೆ ಹೋಟೆಲ್ ಅಂಡ್ ಟೂರಿಸಂ ಮೇಲೆ. ಇನ್ನೊಂದಷ್ಟು ಡೇಟಾವನ್ನ ಗಮನಿಸೋದಾದ್ರೆ, ಜಾಗತಿಕವಾಗಿ ಅಧಿಕ ಎಫ್ ಡಿ ಐ ಟಾಪ್ 5 ಕಂಟ್ರೀಸ್, ಒಂದು ಸಿಂಗಾಪುರ 17%, ಅಮೇರಿಕಾ 17%, ಮಾರಿಷಸ್ 15%, ನೆದರ್ಲೆಂಡ್ 7%, ಸ್ವಿಟ್ಜರ್ಲೆಂಡ್ 7.31, ಅದು 7.86, ಇದು 7.31. ಟಾಪ್ 5 ಕಂಟ್ರೀಸು ಎಫ್ ಡಿ ಐ ಅನ್ನ ಇನ್ಫ್ಲೋ ಮಾಡ್ಕೊಳ್ಳೋದ್ರಲ್ಲಿ. ಓಕೆ, ನೆಕ್ಸ್ಟ್ ಬಂದಾಗ ಕಂಪ್ಯೂಟರ್ ಅಂಡ್ ಸಾಫ್ಟ್ವೇರ್ ಬೀಟ್ ಮಾಡಿದೆ ಈ ವರ್ಷದಲ್ಲಿ. 2023ಕ್ಕೆ ಬಂದಾಗ, 2022-23ಕ್ಕೆ ಬಂದಾಗ ಅಧಿಕ 24% ಯಾವುದಕ್ಕೆ? ಕಂಪ್ಯೂಟರ್ ಸಾಫ್ಟ್ವೇರ್, ಹಾರ್ಡ್ವೇರಿಗೆ. ಸರ್ವಿಸ್ ಸೆಕ್ಟರ್ಗೆ 12% ಬಂದಿದೆ. ಅಂದ್ರೆ ಅತ್ಯಧಿಕ ಯಾವುದ್ರ ಮೇಲೆ? ಕಂಪ್ಯೂಟರ್ ಸಾಫ್ಟ್ವೇರ್ ಅಂಡ್ ಹಾರ್ಡ್ವೇರ್ ಮೇಲೆ. ಥರ್ಡ್ ಪ್ಲೇಸಿಗೆ ಬಂದು ಆಟೋಮೊಬೈಲ್ ಸೆಕ್ಟರ್ ಮೇಲೆ 11% ಆಗಿದೆ. ರಾಜ್ಯದಂತ ಬರೋಣ. ರಾಜ್ಯದಂತ ಬಂದಾಗ ಅತ್ಯಧಿಕ ಸ್ಟೇಟ್ಸ್ ವಿತ್ ಹೈಯೆಸ್ಟ್ ಎಫ್ ಡಿ ಐ ಫ್ಲೋ, ಆವಾಗ ಕರ್ನಾಟಕ 37%, ಎರಡನೇ ದೊಡ್ಡ ರಾಜ್ಯ ಮಹಾರಾಷ್ಟ್ರ, ಮೂರನೇದು ಡೆಲ್ಲಿ, ನಾಲ್ಕನೇ ತಮಿಳ್ನಾಡು, ಐದನೇದು ಹರಿಯಾಣ. ಈ ಮೂಲಕ ಎಫ್ ಡಿ ಐ ಅನ್ನ ಹಂತ ಹಂತವಾಗಿ ರಾಜ್ಯಗಳ ಮಟ್ಟದಲ್ಲೂ ಕೂಡ ಗಮನಿಸ್ಬೋದು. ಸ್ಟೇಟ್ ವೈಸು ಹೈಯೆಸ್ಟ್ ಎಫ್ ಡಿ ಐ ತಗೊಂಡಿರೋದು 2019-20ಕ್ಕೆ ಯಾರು? ಮುಂಚೆ ಇದು ಜಾಸ್ತಿ ಇತ್ತು. ಇದು 2022ಕ್ಕೆ ಬಂದಾಗ ಕರ್ನಾಟಕ ಮೇಲ್ ಬಂದ್ಬಿಡ್ತು ಎಫ್ ಡಿ ಐ ಫ್ಲೋ ಅಟ್ರಾಕ್ಟ್ ಮಾಡೋದಕ್ಕೆ. ಗುಜರಾತ್ 31% ಹೈಯೆಸ್ಟ್, ಸೆಕೆಂಡು 27, ಥರ್ಡು ಕರ್ನಾಟಕ, ಮೂರು ಸ್ಥಾನ ಈ ರೀತಿ ಇದೆ. ಓಕೆ, ಸೊ ಯು ಪಿ, ವೆಸ್ಟ್ ಬೆಂಗಾಳು ಇಲ್ಲೆಲ್ಲ 0.74, 0.78 ಇಷ್ಟೇ ಪರ್ಸೆಂಟೇಜ್ ಇರೋದು ಅಟ್ರಾಕ್ಷನ್, ಎಫ್ ಡಿ ಇನ್ಫ್ಲೋ ಆಗ್ತಿರೋದು ಈ ಸ್ಟೇಟ್ಗಳಿಗೆ. ಓಕೆ, ಅಧಿಕ ಅಂತಂದ್ರೆ ಇವೆ ಟಾಪ್ 3ನಲ್ಲಿರೋದಿವೆ. ಸೊ ಇಷ್ಟು ಎಫ್ ಡಿ ಐಗೆ ಸಂಬಂಧಪಟ್ಟಿರುವಂತಹ ವಿಚಾರ ಸ್ನೇಹಿತರೆ. ನೆಕ್ಸ್ಟ್ ಕ್ಲಾಸ್ನಲ್ಲಿ, ನೆಕ್ಸ್ಟ್ ಸೆಷನ್ನಲ್ಲಿ ಬೇರೆ ಟಾಪಿಕ್ನೊಂದಿಗೆ ಭೇಟಿಯಾಗೋಣ. ಥ್ಯಾಂಕ್ ಯು.